श्री गुरु बसवलिंगाय नमः। ओ नमः शिवाय। बसव टीवी वीक्षक बंधु ना भक्तिपूर्वक शरण शरणार्थी नमस्कार। बंधु ना अष्टावरण बे तक संदर्भ नमदे अष्टावरण बसव तत्व अंदरे शरण धर्म एंटू मेट्टिलुगळिद्दहागे अंदरे एंटू आभरणगळिद्दहागे एंटू आयुधगळिद्दहागे एंटू रक्षणगळिद्दहागे एंटू मार्गदर्शी पुस्तकगळिद्दहागे इवु नमगे हंत हंतवागि हंत हंतवागि बसव धर्मवन्न अर्थ माड्कोळ्ळोदिक्के शरणर आध्यात्मिक अज्ञानवन्न अर्थमाड्कोळ्ळोदिक्के नमगे दारी माड्कोड्तवे। इवेल्लवू सलकरणेगळु इवेल्ल सलकरणेगळु इवेल्लवू कूड बहिरंगवागि नमगे रक्षणे कोडुवंतह अमूल्यवादंतह ओडवेगळु अंत हेळबहुदु। नमगे इन्न आंतरिकवागि नमगे रक्षणे कोडुवंतद्दु पंचाचारगळु षटस्थळगळु। ई पंचाचार षटस्थळगळु आंतरिक अध्ययन आदरे ಇವು ನಮಗೆ ಅಷ್ಟಾವರಣಗಳು ಹೊರಗಿನ ಆಭರಣಗಳು ಮತ್ತು ರಕ್ಷಣೆಗಳು ನಮಗೆ ಮೊದಲು ಈ ಶರೀರದ ರಕ್ಷಣೆ ಬೇಕಲ್ವಾ ನಮ್ಮ ಮನಸ್ಸು ಯಾವಾಗಲೂ ಒಳಗಡೆ ಇರಬೇಕು ಒಳಗಡೆ ಇರ್ತದಾ ಇರಲ್ಲ ಯಾವಾಗಲೂ ಹೊರ ಜಗತ್ತಿನಲ್ಲೇ ಇರ್ತದೆ ನಮ್ಮ ಬುದ್ಧಿ ಒಳಗಡೆ ಅಂತರ್ಮುಖಿ ಆಗಬೇಕು ಆಗುತ್ತಾ ಇಲ್ಲ ಯಾವಾಗಲೂ ಪ್ರಾಪಂಚಿಕ ವ್ಯವಹಾರಗಳಲ್ಲೇ ಇರ್ತದೆ ಇನ್ನ ನಮ್ಮ ಅಭಿರುಚಿಗಳು ನಮ್ಮ ಟೇಸ್ಟ್ ಅಂತೀವಲ್ಲ ಇವೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳ ಮುಖಾಂತರ ನಮ್ಮ ಕರ್ಣೇಂದ್ರಿಯಗಳ ಮುಖಾಂತರ ಎಲ್ಲವೂ ಕೂಡ ವಿಮುಖವಾಗಿರಬೇಕು ಆದರೆ ಅವೆಲ್ಲವೂ ಕೂಡ ಪ್ರಾಪಂಚಿಕ ಮುಖವಾಗಿರುತ್ತವೆ ಇವೆಲ್ಲದರ ರಕ್ಷಣೆಯನ್ನ ನಮಗೆ ಈ ಅಷ್ಟಾವರಣಗಳು ನಮಗೆ ಕೊಡುತ್ತವೆ ಅಷ್ಟಾವರಣಗಳನ್ನು ನಾವು ಸರಿಯಾಗಿ ತಿಳ್ಕೊಂಡಿದ್ದೆ ಆದರೆ ನಮಗೆ ಈ ಪೀಠಿಕೆಯಾಗಿ ಬಸವ ಧರ್ಮದಲ್ಲಿ ಧರ್ಮವನ್ನು ಅರ್ಥ ಮಾಡಿಕೊಳ್ಳಾಗಿ ನಮಗೆ ಪೀಠಿಕೆಯಾಗಿ ನಮಗೆ ಸಹಾಯ ಮಾಡುತ್ತವೆ ನಾವು ಈಗಾಗಲೇ ಗುರು ಲಿಂಗ ಜಂಗಮ ಪಾದೋದಕವನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಈಗ ಪ್ರಸಾದವನ್ನು ಏನು ಪ್ರಸಾದ ಅಂತಂದ್ರೆ ಏನು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇನ್ನು ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ರುದ್ರಾಕ್ಷಿ ವಿಭೂತಿ ಮಂತ್ರ ಈ ರುದ್ರಾಕ್ಷಿ ವಿಭೂತಿ ಮಂತ್ರದ ಮುಂಚೆ ಈ ಪ್ರಸಾದ ತತ್ವವನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಎಲ್ಲವೂ ಪರಮಾತ್ಮನ ಪ್ರಸಾದ ಪ್ರಸಾದ ಅಂತ ಹೇಳಿಬಿಟ್ಟು ನಾವು ಯಾವುದೋ ಒಂದನ್ನು ಕರೆಯೋಕ್ಕಾಗೋದಿಲ್ಲ ನಾವು ಒಂದನ್ನು ಪ್ರಸಾದ ಅಂತ ಅನ್ನೋದಾದರೆ ದೊಡ್ಡ ತಪ್ಪಾಗ್ಬಿಡ್ತದೆ ಪ್ರಸಾದವು ಎಲ್ಲವೂ ಅವನ ಪ್ರಸಾದ ಈ ಭೂಮಿ ಈ ಆಕಾಶ ಈ ಗಾಳಿ ಈ ನೀರು ಈ ಎಲ್ಲವೂ ಕೂಡ ಈ ಶರೀರ ಈ ದೇಹ ಅವನು ಕೊಟ್ಟಿದ್ದು ಈ ಉಸಿರು ಅವನು ಕೊಟ್ಟಿದ್ದು ಚರಾಚರಗಳಲ್ಲಿ ಇರತಕ್ಕಂತ ಎಲ್ಲ ವಸ್ತುಗಳು ಆ ಪರಶಿವನ ಪ್ರಸಾದ ಆ ಶಿವನ ಪ್ರಸಾದ ಎಲ್ಲವೂ ಶಿವ 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 ಎಲ್ಲವೂ ಶಿವಮಯ ಎಲ್ಲವೂ ಶಿವಮಯ ಎಲ್ಲ ಶಿವ ಕೊಟ್ಟಿದ್ದು ಎಲ್ಲ ಶಿವ ಕೊಟ್ಟಿದ್ದು ಎಲ್ಲ ಶಿವಂದು ಎಲ್ಲ ಶಿವಂದು ಅಂತ ತಿಳ್ಕೊಂಡ್ರೆ ಅವನು ಪ್ರಸಾದಿ ಆಗ್ತಾನೆ ಅವನು ಪ್ರಸಾದಿ ಸ್ಥಳಕ್ಕೆ ಹೋಗ್ತಾನೆ ಅವನು ನಮ್ಮ ಚಟ ಸ್ಥಳಗಳಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ ಏನು ಮುಂದಿನ ಅಂತರ ಅಂದಿ ಅಂತ ಇದೆಯಲ್ಲ ನಮ್ಮ ಆಂತರಿಕ ಅಧ್ಯಯನದಲ್ಲಿ ಅವನು ಎಲ್ಲವೂ ಶಿವಮಯ ಎಲ್ಲವೂ ಶಿವನಿಂದಲೇ ಆಗಿದೆ ಎಲ್ಲವೂ ಅವನಿಂದಲೇ ಕೊಡಲ್ಪಟ್ಟಿದೆ ಅವನನ್ನು ಹೊರತು ಇಲ್ಲಿ ಏನೂ ಇಲ್ಲ ಎಲ್ಲ ಅವನಿಂದ ಆಗಿದೆ ಅವನಿಗೋಸ್ಕರ ಅವನಿಗಾಗಿ ಜೊತೆಗೆ ನಮ್ಮ ಅನುಕೂಲಕ್ಕಾಗಿ ಎಲ್ಲವೂ ಅವನು ದಯಪಾಲಿಸಿರ್ತಕ್ಕಂಥದ್ದು ಅಂತ ಯಾರು ತಿಳ್ಕೊಳ್ತಾರೋ ಅವರು ಶಟಸ್ಥಳದಲ್ಲಿ ಪ್ರಸಾದಿ ಸ್ಥಳಕ್ಕೆ ಹೋಗ್ತಾರೆ
ಅವರಿಗೆ ಅಂಥವರಿಗೆ ಎಲ್ಲವೂ ಕೂಡ ಪ್ರಸಾದಮಯವಾಗಿ ಕಾಣಿಸ್ತದೆ. ನಮ್ಮ ಸಾಮಾನ್ಯ ಪ್ರಜ್ಞೆಗೆ ನಾವು ಮಾತಾಡ್ಕೊಳ್ಳುವಾಗ ಏನ್ರಿ ಪೂಜೆ ಪ್ರಸಾದ ಆಯ್ತಾ ತಮ್ಮದು ಅಂತೀವಿ. ಪೂಜೆ ಪ್ರಸಾದ ಅಂತ ಅಂದಾಗ ನಾವು ಪೂಜೆ ಮಾಡಿಕೊಳ್ಳುವಾಗಲೇ ತಗೊಳ್ಳುವಂಥ ಪ್ರಸಾದ ಒಂದಿದೆಯಲ್ಲ, ಅದನ್ನು ಹಿಂದೆ ಸಂಚಿಕೆಯನ್ನು ನಾವು ಚರ್ಚೆ ಮಾಡಿದ್ದೀವಿ. ಅದು ಲಿಂಗದಿಂದ ಮುಖಾಂತರ ಲಿಂಗವನ್ನು ಎಷ್ಟೊತ್ತು ನಾವು ಅಂಗೈಯಲ್ಲಿ ಇಟ್ಕೊಂಡಿರ್ತೀವೋ ಅಷ್ಟೊತ್ತು ವಿಶ್ವ ಚೈತನ್ಯ ಶಕ್ತಿ ನಮ್ಮ ಶರೀರಕ್ಕೆ ಚಾರ್ಜ್ ಆಗುತ್ತೆ ಅಂತ ನಾವು ಹಿಂದೆ ಸಂಚಿಕೆಯಲ್ಲಿ ಮಾತಾಡಿದ್ದೀವಲ್ಲ. ಅದು ದೈವೀಕರಣ, ದೈವದತ್ತವಾದ, ದೈವ ಸಂಭೂತವಾದಂತಹ ಅದು ನಮಗೆ ರಕ್ಷಣೆ, ಜೊತೆಗೆ ನಮ್ಮ ಪ್ರಾಣಕಾಂತ ಶಕ್ತಿ, ನಮ್ಮ ಪ್ರಾಣಕ್ಕೆ ಆತ್ಮ ಚೈತನ್ಯ ಶಕ್ತಿಯನ್ನು ಕೊಡುವಂಥದ್ದು ಇದು ಮೊದಲನೇ ಪ್ರಸಾದ. ಆ ಲಿಂಗದ ಮುಖಾಂತರ ತಗೊಳ್ತೀವಲ್ಲ ಅದಕ್ಕೆ ಲಿಂಗ ಪ್ರಸಾದ, ಲಿಂಗದಿಂದ ನಮ್ಮ ಶರೀರಕ್ಕೆ ಪಡ್ಕೊಳ್ತೀವಲ್ಲ ಅದಕ್ಕೆ ಲಿಂಗ ಪ್ರಸಾದ. ಅಂದರೆ ಪರಮಾತ್ಮನಿಂದ ನೇರವಾಗಿ ನಮಗೆ ಸಿಗುವಂತಹ ಬ್ಯಾಟ್ರಿ ಚಾರ್ಜ್ ಇದ್ದಂಗೆ, ಅದು ಮೊದಲನೇ ಚಾರ್ಜರ್. ಇನ್ನು ನಾವು ಸೇವಿಸುವಂಥ ಆಹಾರ, ಆಹಾರಗಳನ್ನು ಆ ಪರಮಾತ್ಮ ಪಡಿಪದಾರ್ಥಗಳನ್ನೆಲ್ಲವನ್ನು ನಮಗೆ ಕೊಟ್ಟಿದ್ದಾನೆ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈನುವುದಯ್ಯ, ನೀನೊಲಿದರೆ ಪಡಿಪದಾರ್ಥಗಳಲ್ಲೂ ಎಲ್ಲವೂ ಇರ್ಕುದಯ್ಯ, ನೀನೊಲಿದರೆ ವಿಷವು ಅಮೃತವಹುದಯ್ಯ. ಎಲ್ಲ ಅವನಿಂದಲೇ ಅವನ ಬಿಟ್ಟು ಬೇರೆ ಏನಿಲ್ಲ, ಆ ಶಿವ ಪರಮಾತ್ಮನನ್ನು ಬಿಟ್ಟು ಏನೂ ಇಲ್ಲ. ಹೀಗೆ ಅವನು ಕೊಟ್ಟಂತಹ ಪಡಿ ಪದಾರ್ಥಗಳನ್ನು ನಾವು ಪ್ರತಿದಿನ ಸೇವನೆ ಮಾಡ್ತಾಯಿದ್ದೀವಿ. ಅದು ಹೇಗೆ ಕೊಟ್ಟಿದ್ದಾನೆ ಅಂತಂದರೆ, ಇಡೀ ಪ್ರಪಂಚದ ಭೂಮಂಡಲ, ಆ ಪ್ರಪಂಚದ ಭೂಮಂಡಲಕ್ಕೆ ಆಯಾ ಪ್ರಾದೇಶಿಕವಾಗಿ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ದಾನೆ. ನೋಡಿರಿ, ಇಲ್ಲಿ ಬೆಳೆಯುವಂಥ ಆಹಾರ ಇನ್ನೊಂದು ಜಾಗದಲ್ಲಿ ಬೆಳೆಯಲ್ಲ, ಅಲ್ಲಿ ಬೆಳೆಯುವಂಥ ಆಹಾರ ಇನ್ನೊಂದು ಕಡೆ ಬೆಳೆಯೋದಿಲ್ಲ. ಹೀಗಾಗಿ ಅವನು ವೈವಿಧ್ಯಮಯವಾಗಿ ಆಹಾರ ಪದಾರ್ಥಗಳನ್ನು ಪಡಿಪದಾರ್ಥಗಳನ್ನು ಇಟ್ಟಿದ್ದಾನೆ. ಹೀಗಾಗಿ ಮಾನವ ಕುಲಕ್ಕೆ ಒಂದು ಸಂಬಂಧನೂ ಕೂಡ ಬೆಳೀತದೆ. ಇವು ನೋಡ್ರಿ, ಯಾರೋ ಅಕ್ಕಿ ಬೆಳೀತಾರೆ, ಇನ್ಯಾರೋ ಗೋಧಿ ಬೆಳೀತಾರೆ, ಇನ್ಯಾರೋ ಧನ್ಯ ಬೆಳೀತಾರೆ, ಇನ್ಯಾರೋ ಕಡಲೆ ಬೆಳೀತಾರೆ, ಇನ್ಯಾರೋ ಕೊಬ್ಬರಿ ಬೆಳೀತಾರೆ. ಹೀಗೆ ಒಬ್ರಿಗೊಬ್ಬರಿಗೆ ಹೇಗೆ ಸಂಬಂಧ, ಒಬ್ಬರೊಬ್ಬರು ಹಂಚ್ಕೊಳ್ಳೋದ್ರ ಮುಖಾಂತರ, ಒಬ್ಬರೊಬ್ಬರು ವಿನಿಮಯ ಮಾಡ್ಕೊಳ್ಳೋದ್ರ ಮುಖಾಂತರ ಎಲ್ಲ ಮಾನವ ಕುಲ ಒಂದೇ, ಎಲ್ಲರೂ ಪರಮಾತ್ಮನ ಮಕ್ಕಳು. ಈ ಭೂಮಿ ಅವನ ಮಾಲೀಕತ್ವಕ್ಕೆ ಒಳಪಟ್ಟಿದೆ. ಅವನು ಕೊಟ್ಟಿರ್ತಕ್ಕಂಥದ್ದು ಯಾರೋ ಒಬ್ಬರಿಗೊಬ್ಬರಿಗಲ್ಲ, ಸಮಸ್ತ ಮಾನವ ಕುಲ ಕೋಟಿಗೆ ಕೊಟ್ಟಿದ್ದಾನೆ. ಇದನ್ನು ಹಂಚಿ ಉಣಬೇಕು, ವಂಚನೆ ಇಲ್ಲದಂತೆ ಇದನ್ನು ಹಂಚಿ ಉಣಬೇಕು ಅಂತಕ್ಕಂಥ ಪ್ರಸಾದ ತತ್ವ ಇದರಲ್ಲಿದೆ. ಶರಣರು ಈ ಪ್ರಸಾದವನ್ನು, ಅಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರವನ್ನು ಇನ್ನೊಂದು ಕಡೆ ಅದು ಪ್ರಸಾದೀಕರಿಸಿ ನಾವು ಅದನ್ನು ತಗೋಬೇಕು ಅಂತ ಹೇಳ್ತಾರೆ. ಒಂದು, ನಾವು ಲಿಂಗದಿಂದ ನೇರವಾಗಿ, ನಾವು ಕಳೆದ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದೀವಿ, ಲಿಂಗದಿಂದ ನೇರವಾಗಿ ನಮಗೆ ಸಿಗುವಂತಹ ಕಾಸ್ಮಿಕ್ ಎನರ್ಜಿ ಒಂದು ಪ್ರಸಾದ, ಅದು ಮಹಾಪ್ರಸಾದ. ಅದು ಶರಣರ ಅದನ್ನೇ ಪ್ರಸಾದ ಅಂತ ಕರೆದಿರೋದು. ಇದು ನಮ್ಮ ತೃಪ್ತಿಗೆ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಎಲ್ಲವೂ ಶಿವಮಯ ಆಗಿರೋದ್ರಿಂದ ನಾವು ತೆಗೆದುಕೊಳ್ತಕ್ಕಂಥ ನಾವು ಊಟ ಅಥವಾ ಆಹಾರ ಏನಿದೆಯಲ್ಲ ಅದನ್ನು ಕೂಡ ನಾವು ಪ್ರಸಾದ ಅಂತ ಕರಿತೀವಿ. ಇಲ್ಲಿ ಪ್ರಸಾದ ಅಂತ ನಾವು ಯಾಕೆ ಕರಿಬೇಕು ಅನ್ನೋದು ಒಂದು ಪ್ರಶ್ನೆ. ಊಟ ಅಂತ ಯಾಕೆ ಕರಿಬಾರ್ದು? ಕೆಲವರಂತೂ ಊಟ ಮಾಡಿದ್ರ ಅನ್ನೋ ಜಾಗದಲ್ಲಿ ಊಟ ತಿಂದ್ರ ಅಂತ ಕೇಳ್ತೀರಿ. ಎಷ್ಟು ಅಸಹ್ಯ ಇರ್ತದೆ ನೋಡಿ, ಊಟ ತಿಂದ್ರ ಅಂತ. ಈಗ ತಾನೇ ಊಟ ತಿಂದೆ, ಅದೆಲ್ಲ ಒಂಥರ ಅಸಹ್ಯ ಭಾಷೆಗಳು. ನಾವು ಆ ಸೇವನೆ ಅನ್ನುವಂಥ ಪದವನ್ನು ಬಳಸಿದರೆ ತುಂಬ ಚೆನ್ನಾಗಿರುತ್ತೆ. ಆಹಾರ ಸೇವನೆ ಅಥವಾ ಭೋಜನ ಸೇವನೆ ಹೀಗೆ ಮಾಡಿದ್ವಿ, ಪ್ರಸಾದ ಸೇವನೆ ಅಂದರೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ಪ್ರಸಾದ ಸೇವನೆ ಅಂತೇಳ್ಬಿಟ್ಟು ಯಾವುದೇ ಆಹಾರ ಪದಾರ್ಥಗಳನ್ನು ನಾವು ಅದನ್ನು ಪದಾರ್ಥ ರೂಪದಲ್ಲಿ ನೋಡಬಾರದು, ಅದೊಂದು ಪದಾರ್ಥ ಅಂತ ನೋಡಬಾರ್ದು. ಅದನ್ನು ಅದರೊಳಗಡೆ ಇರತಕ್ಕಂಥ ಚೈತನ್ಯ ಶಕ್ತಿ, ಅದು ಶಿವಪ್ರಸಾದ, ಅದು ದೈವಪ್ರಸಾದ, ಅದು ಜಂಗಮ ಪ್ರಸಾದ ಆಗಿರೋದ್ರಿಂದ ಅದರೊಳಗಿರ್ತಕ್ಕಂಥ ಆ ಚೈತನ್ಯ ಶಕ್ತಿಯನ್ನು ನಾವು ಮೈಂಡಲ್ಲಿ ಇಟ್ಕೊಳ್ಬೇಕು. ಆ ಮೈಂಡಲ್ಲಿ ಇಟ್ಕೊಂಡಾಗ ಅದು ನಮಗೆ ಪ್ರಸಾದ ಭಾವನೆ ಬರ್ತದೆ.
ನಮಗೆ ಪ್ರಸಾದ ಭಾವನೆ ಬಂದು ನಾವು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ, ಆ ಪರಮಾತ್ಮ ಕೊಟ್ಟಂಥ ಪ್ರಸಾದವನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಬೇಕು. ನೋಡಿ, ನಾವು ಊಟವನ್ನು ಮಾಡುವಾಗ ಅಥವಾ ಆಹಾರವನ್ನು ತೆಗೆದುಕೊಳ್ಳುವಾಗ ಅದನ್ನು ನಾವು ಪ್ರಸಾದ ಭಾವನೆ ಮಾಡೋದೇ ಇಲ್ಲ. ನಾವು ಅದೇ ನಾವು ದೇವಸ್ಥಾನಕ್ಕೆ ಹೋದಾಗ ಪಾಪ ಪೂಜಾರಿ ಅವರ ಹೆಂಡತಿಗೆ ಹೇಳಿ ಒಂದು ಕೆ ಜಿ ಚಿತ್ರಾನ್ನ ಮಾಡಿಸಿರ್ತಾನೆ. ಆ ಚಿತ್ರಾನ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇರೋದಿಲ್ಲ. ಯಾಕೆ ಅಂತಂದರೆ ಅವನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ. ಅಂಥ ಒಂದು ಕೆ ಜಿ ಚಿತ್ರಾನ್ನ ಅವನು ಗುಡಿಗೆ ತಂದು ಎಲ್ಲರಿಗೂ ಮೂರು ಬೆರಳಲ್ಲಿ ಇಷ್ಟಿಷ್ಟಿಷ್ಟೇ ಕೊಟ್ಟು 2000 ರೂಪಾಯಿ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಒಂದು ಕೆ ಜಿ ಚಿತ್ರಾನ್ನ ನಾವು ಆ ಒಂದು ಕೆ ಜಿ ಚಿತ್ರಾನ್ನ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಿರ್ತಕ್ಕಂಥದ್ದು ಎರಡು ಕೈನಲ್ಲೂ ಹೀಗೆ ಒಡ್ಡಿ ಈ ಥರ ಪ್ರಸಾದ ಭಾವನೆಯನ್ನು ಕೊಟ್ಟು ಪಾಪ ಅವ್ರು ಹೆಂಡತಿ ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕೆ ಅಷ್ಟು ಬೆಲೆ ಕೊಟ್ಟು ಹಿಂಗೆ ಹಿಡ್ಕೊಂಡು ಎರಡು ಕೈ ಹಿಂಗೆ ಹಿಡ್ಕೊಂಡು ನಾವು ಅದನ್ನು ಪ್ರಸಾದ ಅಂತ ಎರಡು ಕಣ್ಣಿಗೆ ಒತ್ಕೊಂಡು ನಾವು ಸೇವನೆ ಮಾಡ್ತೀವಿ. ಆದರೆ ಅದು ನಮ್ಗೆ ಹೊಟ್ಟೆ ತುಂಬಿಡುತ್ತಾ, ಹೊಟ್ಟೆ ಭರ್ತಿ ಆಗಿಬಿಡ್ತದಾ? ಇಲ್ಲ. ಪೂಜಾರಿ ಕೊಟ್ಟಂಥ ಚಿತ್ರಾನ್ನಕ್ಕೆ ನಾವು ಅಷ್ಟು ಮರ್ಯಾದೆ ಕೊಡೋರು ನಮಗೆ ಕಂಠಪೂರ್ತಿ ನಾವು ಸೇವನೆ ಮಾಡಿ ದಿನವೆಲ್ಲ ಶಕ್ತಿಯುತವಾಗಿರ್ತೀವಲ್ಲ, ಆ ಆಹಾರವನ್ನು ಯಾರು ಕೊಟ್ಟಿದ್ದು? ಪರಮಾತ್ಮ ಕೊಟ್ಟಿದ್ದು. ನೋಡಿ, ಪರಮಾತ್ಮನಿಗೆ ಬೆಲೆ ಇಲ್ಲ ಇಲ್ಲಿ, ಆದರೆ ಪೂಜಾರಿಗೆ ಬೆಲೆ ಕೊಡ್ತಾ ಇದ್ವಿ. ಪರಮಾತ್ಮ ನಮಗೆ ಕಂಠಪೂರ್ತಿ ತಿನ್ನೋದಕ್ಕೆ ಸೇವನೆ ಮಾಡೋದಕ್ಕೆ ನಮಗೆ ಅಷ್ಟು ಪದಾರ್ಥವನ್ನು ಊಟವನ್ನು ನಮಗೆ ಕರುಣಿಸಿದ, ಅವನ್ನ ನೆನಪು ಮಾಡೋದಿಲ್ಲ ನಾವು. ಅಯ್ಯೋ ಪರಮಾತ್ಮ, ಇವತ್ತು ನನಗೆ ಈ ವೇಳೆಯಲ್ಲಿ ನನಗೆ ಹೊಟ್ಟೆ ತುಂಬ ಅನ್ನಪ್ರಸಾದವನ್ನು ನೀನು ದಯಪಾಲಿಸಿದ್ದೀಯಲ್ಲ, ನಿನಗೆ ಕೃತಜ್ಞತೆಗಳು ಅಂತ ಹೇಳೋದೇ ಇಲ್ಲ. ಅದಕ್ಕೆ ನಮಗೆ ಶರಣರು ಹೇಳ್ತಾರೆ, ಮೌನದಲ್ಲಿ ಉಂಬುದು ಆಚಾರವಲ್ಲ. ಮತ್ತಿನ್ನೇನು ಮಾಡಬೇಕು? ಮೌನದಲ್ಲಿ ಉಂಬುದು ಆಚಾರವಲ್ಲ ಹಂಗಂತ ಟಿ ವಿ ನೋಡ್ಕೊಂಡು ಊಟ ಮಾಡಬೇಕಾ? ಮೊಬೈಲೆಲ್ಲ ಹಲೋ ಹಲೋ ಅಂತ ಅಂದ್ಕೊಂಡು ಊಟ ಮಾಡಬೇಕಾ? ಅಥವಾ ಅಕ್ಕಪಕ್ಕದವ್ರ ಹತ್ರ ಮಾತಾಡ್ಕೊಂಡು ಊಟ ಮಾಡಬೇಕಾ? ಹ್ಞೂ, ಮೌನದಲ್ಲಿ ಉಂಬುದು ಅಂತಂದರೆ ಇದನ್ನು ಯಾರಿಗೆ ಕೊಟ್ಟರು, ಯಾರಿಂದ ನಮ್ಮ ತಟ್ಟೆಗೆ ಬಂತು, ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿರಿ, ವಿಚಾರ ಮಾಡಿರಿ, ವಿಚಾರ ಮಾಡಿ ನೀವು ತುತ್ತಿಗೊಮ್ಮೆ ಶಿವ ಶರಣು ಶಿವ ಶರಣು ಎನ್ನುತ್ತಿರಬೇಕು. ಒಂದೊಂದು ತುತ್ತು ಅನ್ನವನ್ನು ಸೇವನೆ ಮಾಡಬೇಕಾದ್ರೆ, ಆಹಾರವನ್ನು ತೆಗೆದುಕೊಳ್ಬೇಕಾದ್ರೆ ಆ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಹೇಳಿ 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 ಒಂದು ತುತ್ತಿಗೊಮ್ಮೆ ಶಿವಶರಣು ಶಿವಶರಣು ಎನ್ನುತ್ತಿರಬೇಕು ಅಂತ ಹೇಳಿಬಿಟ್ಟು ಕಟ್ಟಪ್ಪಣೆ ಮಾಡ್ತಾರೆ. ನಮ್ಮ ಶರಣರು ಎಲ್ಲವನ್ನು ಕಲಿಸ್ಕೊಡ್ತಾರೆ ನಮಗೆ. ಉಡಲು ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಎನ್ನ ಸರ್ವಾಂಗ ನಡತೆಯನ್ನು ತಿದ್ದಿದ ಬಸವ ಅಂತಾರೆ. ನಮ್ಮ ಸರ್ವಾಂಗ ನಡೆದು ಯಾವ ಹೆಂಗಿರಬೇಕು, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಹೆಂಗಿರಬೇಕು, ಹೆಂಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲವನ್ನು ಕಲಿಸ್ಕೊಡ್ತಾರೆ ನಮಗೆ. ಇಲ್ಲಿ ನಮ್ಮ ಭಾರತೀಯರಿಗೆ ಅದರಲ್ಲೂ ನಮ್ಗಳಿಗೆ ಎಲ್ಲವೂ ಗೊತ್ತಿದೆ. ನಾಲ್ಕು ಮೂರು ಮೂರು ಡಿಗ್ರಿ ಮಾಡ್ಕೊಂಡು ಮನೇಲಿ ಇಟ್ಕೊಂಡಿರ್ತೀವಿ, ಆದರೆ ನಮಗೆ ಊಟ ಮಾಡಲಿಕ್ಕೆ ಬರೋದಿಲ್ಲ. ಊಟ ಇಟ್ಟರೆ ತಟ್ಟೆಯಲ್ಲಿ ಇಟ್ಕೊಟ್ರೆ ಹೆಂಗೆ ಊಟ ಮಾಡಿರ್ತೀವಿ ನಾವು ಅಂತಂದರೆ, ಆ ತಟ್ಟೆ ಸುತ್ತ ಒಬ್ಬರು ಒಂದು ಹಿಡಿ ಅನ್ನ ಚೆಲ್ಲಿರ್ತೀವಿ. ಆ ತಟ್ಟೆ ಸುತ್ತ ಒಂದು ಹಿಡಿ ಅನ್ನ ಚೆಲ್ಲಿರ್ತದೆ, ಇನ್ನು ಬಡ್ಸೋಕ್ಕೆ ಬರೋರು ಅವರನ್ನು ಚೆಲ್ಲಿರ್ತಾರೆ. ಇನ್ನು ಊಟ ಆದಮೇಲೆ ತಾಟಲ್ಲಿ ಒಂದು ಅರ್ಧ ಹಿಡಿ ಅನ್ನ ಬಿಟ್ಟಿರ್ತೀವಿ, ಏನೋ ಒಂದು ತಿನ್ನುವಂಥ ಪದಾರ್ಥವನ್ನು ನಾವು ಬಿಟ್ಟಿರ್ತೀವಿ. ಅಲ್ಲಿಗೆ ನಾವು ಎಷ್ಟು ಬೇಜವಾಬ್ದಾರಿ! ಆ ಪೂಜಾರಿ ಕೊಟ್ಟಂಥದ್ದಕ್ಕೆ ಅಷ್ಟು ಕಣ್ಣಿಗೆ ಒತ್ಕೊಂಡು ನಾವು ಚಿತ್ರಾನ್ನ ತಿಂದೋಂಥವರು, ಹೊಟ್ಟೆ ತುಂಬ ಪರಮಾತ್ಮ ನಮಗೆ ಅನ್ನ ಕೊಟ್ಟರೆ ಅಷ್ಟು ಕೇವಲವಾಗಿ ತಟ್ಟೆ ಸುತ್ತ ಚೆಲ್ಕೊಂಡು ತಿರ್ಗಾ ತಟ್ಟೆನಲ್ಲಿ ಒಂದಷ್ಟು ಬಿಟ್ಟು ಕೈ ತೊಳೆದು ಅದನ್ನು ಅಷ್ಟು ವೇಸ್ಟ್ ಮಾಡ್ತೀವಲ್ಲ, ಅಷ್ಟು ಪ್ರಸಾದವನ್ನು ಅಷ್ಟು ಊಟವನ್ನು ನಾವು ಕೆಡಿಸ್ತೀವಲ್ಲ, ನಮಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಏನಾದರೂ ಸ್ವಲ್ಪನ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವ? ಅದೇ ನೋಡಿ, ಇಸ್ಲಾಮಿಕ್ಕಲ್ಲಿ ಒಂದು ಇದೆ, ಅವರು ಪ್ರಸಾದವನ್ನು ಅಂದರೆ ಊಟ ಮಾಡುವಾಗ ಕೆಳಗಡೆ ಕಡ್ಡಾಯವಾಗಿ ಒಂದು ಬಟ್ಟೆಯನ್ನು ಹಾಕ್ಕೊಳ್ತಾರೆ. ಬಟ್ಟೆಯನ್ನು ಹಾಕಿಕೊಂಡು ಪ್ರಸಾದ ಅವರು ಸೇವನೆ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾರು ಚೆಲ್ಲಿದ್ರೆ ಅದನ್ನು ತೆಗೆದು ತಟ್ಟೆಯಲ್ಲಿ ಹಾಕ್ಕೊಂಡು ಊಟ ಮಾಡ್ತಾರೆ. ಕೊನೆಗೆ ತಟ್ಟೆಯಲ್ಲಿ ಒಂದು ಪೀಸ್ ಅನ್ನವನ್ನು ಸಹ ಬಿಡೋದಿಲ್ಲ.
ಈ ಕೈನಲ್ಲೆಲ್ಲಾರು ಅಂಟ್ಕೊಂಡಿದ್ರೆ ಒಂದೊಂದೇ ಬೆರಳು ಬಾಯಿಗೆ ಹಾಕ್ಬಿಟ್ಟು ಆ ಒಂದು ಚೂರು ಅನ್ನವನ್ನು ಕೂಡ ಬಿಡದಂಗೆ ಅವರು ಊಟ ಮಾಡ್ತಾರೆ. ಅದನ್ನೇ ನಮಗೆ ಶರಣರು ಹೇಳ್ಕೊಟ್ಟವ್ರೆ. ನಮ್ಮ ಶರಣರು ಹೆಂಗೆ ಹೇಳ್ಕೊಟ್ಟವ್ರೆ ಅಂತಂದರೆ, ಪ್ರತಿಯೊಬ್ಬರೂ ಕೂಡ ಪ್ರಸಾದ ಆದಮೇಲೆ, ಅಂದರೆ ಊಟ ಆದಮೇಲೆ ಕೈಯನ್ನು ಅದರಲ್ಲೇ ತೊಳೆದು ತಟ್ಟೆಯನ್ನು ತೊಳೆದು ಅದನ್ನು ಸೇವನೆ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಇದು ನೀತಿ, ಇದು ನಿಯಮ, ಇದು ಭಕ್ತಿ, ಇದು ನಾವು ಪ್ರಸಾದ ಅಥವಾ ಊಟ ಮಾಡುವಂಥ ಪದ್ಧತಿ. ಇವತ್ತು ನಾವು ಎಷ್ಟು ಜನ ಮಾಡ್ತಾ ಇದ್ದೀವಿ? ಅವನು ನಾನು ಲಂಡನ್ ರಿಟರ್ನ್ ರೀ ಅಂತಾನೆ, ನಾನು ಅಮೇರಿಕನ್ ರಿಟರ್ನ್ ರೀ, ಅಲ್ಲಿಂದ ಓದ್ಕೊಂಬಂದಿದ್ದೀನಿ ಅಂತಾನೆ. ಅವನಿಗೆ ತಟ್ಟೆನಲ್ಲಿ ಊಟ ಹಾಕ್ಬಿಟ್ರೆ ಊಟ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಕೈನೆಲ್ಲ ಅರ್ಧ ಅಂಟ್ಕೊಂಡಿರ್ತದೆ, ಬಾಯಿನೆಲ್ಲ ಅರ್ಧ ಅಂಟ್ಕೊಂಡಿರ್ತದೆ, ತಟ್ಟೆಲ್ಲ ಅರ್ಧ ಅಂಟ್ಕೊಂಡಿರ್ತದೆ, ತಟ್ಟೆ ಕೆಳಗನ್ನು ಚೆಲ್ಲಿರ್ತಾನೆ. ಈ ಎತ್ತುಗಳಿಗೆ ಅಥವಾ ಈ ಹೆಮ್ಮೆಗಳಿಗೆ ಮುಸ್ರೆ ಅಂತ ಇಡ್ತಾರೆ. ನಮ್ಮ ಹಳ್ಳಿ ಕಡೆ ಮುಸ್ರೆ ಇಡ್ತಾರೆ. ಆ ಮುಸ್ರೆ ಇಟ್ಟಾಗ ಅದಕ್ಕೊಂದು ಒಟ್ಟು ಬೂಸ ಅಂತೆಲ್ಲ ಹಾಕಿರ್ತಾರೆ. ಪಾಪ ಅದು ಆ ಹಾತ್ರವಾಗಿ ತಿನ್ನುವಾಗ ಅದು ಮುಖಾಮುತಿ ಎಲ್ಲ ಮಾಡಿಕೊಂಡು ಇನ್ನೊಂದಷ್ಟೆಲ್ಲ ಕೆಳಗಡೆ ಚೆಲ್ಕೊಂಡು ತಿಂದಿರ್ತದೆ. ಯಾಕೆ? ಅದು ಪ್ರಾಣಿ, ಪ್ರಾಣಿ. ನಾವು ಪ್ರಾಣಿ ಥರನೇ ತಿಂದರೆ, ನಾವು ಪ್ರಾಣಿ ಥರನೇ ಬಿಹೇವ್ ಮಾಡಿದ್ರೆ ಹೆಂಗಿರ್ತದೆ? ನಾವು ಪ್ರಾಣಿಗಳ, ಅದಕ್ಕೂ ನಮಗೆ ವ್ಯತ್ಯಾಸ ಬೇಡವ? ಅಷ್ಟೇ ಅಲ್ಲ, ನಾವೆಷ್ಟು ಈ ಮನುಷ್ಯ ಅವರು ಎಷ್ಟು ಕೆಟ್ಟೋಗಿದ್ದಾರೆ ಅಂತಂತಂದರೆ, ಅದೇ ಮುಸ್ರೆ ಹಿಕ್ಕುವಂತಹ ಆ ಮುಸ್ರೆ ಕುಡಿಯುವಂತಹ ಆ ಹೆಮ್ಮೆಗೆ ಅಥವಾ ಹಸುಗೆ ನೀವು ಒಂದು ದಿನ, ಈ ಜನ ಏನೇನೋ ಪಾಕೆಟಲ್ಲಿ ಹಾಕ್ಕೊಂಡು ಹಗಿದು ಹುಗಿತಾರಲ್ಲ, ಗುಟ್ಕ ಪಟ್ಕ ಮಟ್ಕ ಏನೇನೋ ಹಾಕ್ಕೋತಾರೆ ನೋಡಿರಿ, ಅದು ಒಂದು ಪೀಸನ್ನು ಹರಿದು ನೀವು ಅದರೊಳಗಡೆ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡ್ಬಿಟ್ಟು ಅದೇ ಬೂಸ ಒಟ್ಟು ಹಾಕಿ ಅದೇ ಮುಸ್ರೆನ ಹಿಡ್ರಿ, ಅದು ಮೂಸು ನೋಡ್ತದೆ. ಮೂಸು ನೋಡಿಬಿಟ್ಟು ಆ ಮಾಲೀಕನ ಮುಖ ನೋಡ್ತದೆ, ಆ ಮುಸ್ರೆ ಹಿಟ್ಟಾರಲ್ಲ ಅವನ ಮುಖ ನೋಡ್ತದೆ. ಏನೇ ಬಂತು ನಿನಗೆ, ನೀನು ತಿನ್ನೋದು ನನಗಿಕ್ ಬಿಟ್ಟಿದೆಯಾ, ನೀನು ಕೆಡೋದಲ್ಲ ನನಗೆ ಕೆಡಿಸ್ತೀಯಾ ಅಂತದ. ತೊಗೊಳ್ಳಲ್ಲ ಅದು, ಅದು ತೊಗೊಳ್ಳೋದೇ ಇಲ್ಲ, ಆ ಮುಸ್ರೆ ಕುಡಿಯೋದೇ ಇಲ್ಲ. ಅಷ್ಟು ಜಾಣತನ ಇದೆ, ಅಷ್ಟು ಪ್ರಕೃತಿ ನಿಯಮವನ್ನು ಆ ಪಶುಗಳು ಪಾಲನೆ ಮಾಡ್ತವೆ ಅಂತಂದಾಗ ಮನುಷ್ಯನಿಗೇನಾಗಿದೆ? ಅದಕ್ಕೋಸ್ಕರ ಶರಣರು ನಮಗೆ ಊಟ ಮಾಡೋತ್ತವಿಂದಲೂ ಹೇಳ್ಕೊಡ್ತಾರೆ ನೋಡಿರಿ, ಊಟ ಮಾಡೋತ್ತವಿಂದೂ ಹೇಳ್ಕೊಡ್ತಾರೆ. ಒಂದು ಅನ್ನದ ಹಗಳು, ಒಂದು ರೊಟ್ಟಿ ಬಂದು ನಮ್ಮ ತಾಟಲ್ಲಿ ಬೀಳಬೇಕಾದರೆ ಎಷ್ಟು ಜನರ ಬೆವರು ಪರಿಶ್ರಮ ಅದರಲ್ಲಿರ್ತದೆ ಅಂತ ನೀವು ತಿಳ್ಕೊಳ್ಳಿ. ಒಂದು, ಎರಡನೇದಾಗಿ ಪರಮಾತ್ಮನು ಈ ದಿನದ ಈ ಹೊತ್ತಿನ ಪ್ರಸಾದವನ್ನು ನಿಮಗೆ ಲಭಿಸಿದರೆ ಕೊಟ್ಟಿದ್ದಾರೆ, ಆ ಪರಮಾತ್ಮ ನಿಮಗೆ ಶಿವ ಅಂತ ಅಂದಾಗ ಒಂದೊಂದು ತುತ್ತು ಸೇವನೆಯನ್ನು ಮಾಡಬೇಕಾದ್ರೂ ಕೂಡ ಪ್ರಸಾದ ಭಾವನೆಯಿಂದ ಪ್ರಸಾದೀಕರಿಸಿ ನೀವು ಸೇವನೆ ಮಾಡಬೇಕು. ಮೌನದಲ್ಲಿ ಉಂಬುದು ಆಚಾರವಲ್ಲ, ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು. ನಮ್ಮ ಕೂಡಲ ಸಂಗನ ಶರಣರ ನೆನೆಯುತ್ತಲುಂಡೋಡೆ ಕರ್ಣವೃತ್ತಿಗಳು ಅಡಗುವವು. ನಮ್ಮಲ್ಲಿ ಆ ಕರ್ಣವೃತ್ತಿಗಳು ಅಂತ ಇರ್ತದೆ, ಆ ವಿಕಾರ ಮನೋಭಾವಗಳು ಎಲ್ಲ ಹೋಗಿಬಿಡ್ತದೆ. ವಿಕಾರ ಮನೋಭಾವಗಳನ್ನು ಹೋಗಿಸ್ಬೇಕು ನಮ್ಮ ಪ್ರಸಾದ. ನಮ್ಮ ವಿಕಾರ ಭಾವಗಳನ್ನು ಅರಳಿಸೋದಲ್ಲ. ಇವಾಗ ಕೆಲವು ಸಾತ್ವಿಕ ಆಹಾರವನ್ನು ನಾವು ಊಟ ಮಾಡ್ತೀವಿ. ಸಾತ್ವಿಕ ಆಹಾರವನ್ನು ಊಟ ಮಾಡಿದಾಗ ನಮ್ಮ ಕರ್ಣೇಂದ್ರಿಯಗಳೆಲ್ಲವೂ ಕೂಡ ಶಾಂತವಾಗಿರ್ತವೆ. ಇನ್ನೊಂದು, ನಾವು ನಮ್ಮ ನರಗಳನ್ನು ಅಥವಾ ನಮ್ಮ ವಿಕಾರ ರೂಪಗಳನ್ನು, ನಮ್ಮ ಮನಸ್ಸನ್ನು ವಿಕಾರಗೊಳಿಸುವಂತಹ ಆಹಾರವನ್ನು ನಾವು ಊಟ ಮಾಡಿದಾಗ ಅದು ನಮ್ಮ ಭಾವನೆಗಳನ್ನು ಹೊರಳಿಸುತ್ತೆ, ನಮಗೆ ಕ್ರೋಧ ಬರಂಗೆ ಮಾಡುತ್ತೆ, ನಮಗೆ ಒಂದು ವಿಚಿತ್ರವಾದಂತಹ ಮನಸ್ಸನ್ನು ಉಂಟು ಮಾಡ್ತದೆ. ಆದ್ದರಿಂದ ಸಾತ್ವಿಕ ಆಹಾರವನ್ನು ನಾವು ಪ್ರಸಾದವಾಗಿ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ನಾವು ಕೂತ್ಕೊಳ್ಳೋದಕ್ಕೆ ಮಣೆ ಹಾಕ್ಕೊಳ್ತೀವಿ, ತಟ್ಟೆನ ನೆಲದಲ್ಲಿ ಇಟ್ಕೋತೀವಿ, ಇದು ತಪ್ಪು. ನಾವು ಕೂತ್ಕೊಳ್ಳೋಕ್ಕೆ ಬೇಕಾದರೆ ನೆಲ ಆಗಲಿ, ತೊಂದರೆ ಇಲ್ಲ, ಆದರೆ ನಾವು ಊಟ ಮಾಡುವಂತಹ ತಾಟೇನು ಇಟ್ಕೊಳ್ತೀವಲ್ಲ ಅದು ಮಣೆ ಮೇಲೆ ಇರಬೇಕು, ಅಥವಾ ಒಂದು ಬಟ್ಟೆ ಮೇಲೆ ಅದನ್ನು ಇಟ್ಕೊಂಡು ನಾವು ಪ್ರಸಾದ ಮಾಡಬೇಕು. ಒಂದು ಹಗಲ ಅನ್ನವನ್ನು ಚೆಲ್ಲಬಾರ್ದು. ನಾವು ಮೊದಲು ಅದನ್ನು ದೃಷ್ಟಿಸಿ ನೋಡಿ ಪರಮಾತ್ಮನಿಗೆ ಧನ್ಯವಾದವನ್ನು ಹೇಳಿ
ನಂತರ ಏನನ್ನೂ ಯೋಚನೆ ಮಾಡದೆ ಎಲ್ಲೂ ನೋಡದೆ ಯಾವ ಆಲೋಚನೆಯನ್ನು ಮಾಡದೆ ಅಥವಾ ಯಾವುದೇ ದ್ವಂದ್ವವಾದಂತಹ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಳ್ಳದಲೇನೆ ನಾವು ಮೌನವಾಗಿ ನಾವು ಸ್ವೀಕಾರ ಮಾಡಬೇಕು ಆಹಾರವನ್ನು ಅದರಿಂದ ನಮಗೆ ಇಡಿ ನಮ್ಮ ದೇಹದ ಇಂದ್ರಿಯಗಳು ಅದರಿಂದ ಸುಖ ಬಿಡಬೇಕು ನಮಗೆ ಸಂತೋಷ ಆಗಬೇಕು ಊಟ ಮಾಡಿದ ಮೇಲೆ ನಮಗೊಂದು ರೀತಿಯ ಸಂತೋಷ ಉಲ್ಲಾಸ ಆ ಸಂತೋಷ ಮತ್ತೆ ಆ ಉಲ್ಲಾಸ ಆಗುತ್ತಲ್ಲ ಅದು ನಮಗೆ ಫೀಲ್ ಆಗಬೇಕು ಅಂತಂದ್ರೆ ನಮ್ಮ ಮೈಂಡ್ ಏನೇನನ್ನು ಹೆಚ್ಚನೆ ಮಾಡಬಾರದು ಈಗ ಆಚೆ ಆಚೆಯಿಂದ ನಾವು ದಿಢೀರ್ ಅಂತ ಮನೆಗೆ ಬರೋದು ಅಲ್ಲಿ ಯಾರ ಮೇಲೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಬಂದಿರ್ತೀವಿ ಅಥವಾ ಏನೋ ಒಂದು ಮೈಂಡ್ ಅಪ್ಸೆಟ್ ಆಗಿರ್ತದೆ ಮೈಂಡ್ ಗಡಿಬಿಡಿ ಆಗಿರ್ತದೆ ಅಂತ ಮೈಂಡಲ್ಲಿ ಬಂದು ಕೂತ್ಕೊಂಡು ಗಬಗಬ ಗಬ 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 ಅಂತ ಊಟ ಮಾಡಿಬಿಟ್ರೆ ಅದು ನಮ್ಮ ಕರ್ಣೇಂದ್ರಿಯಗಳಿಗೆ ಒಳ್ಳೆಯದಾಗೋದಿಲ್ಲ ಶಾಂತವಾಗಿ ಸಮಾಧಾನವಾಗಿ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಒಂದು ಸಲ ಪ್ರಸಾದವನ್ನೆಲ್ಲ ನೋಡಿ ಆನಂದ ಪಡಬೇಕು ಪ್ರಸಾದವನ್ನು ಎಲ್ಲವನ್ನು ನೋಡಿದಾಗ ಏನಾಗುತ್ತೆ ನಮ್ಮ ಬಾಯಿನಲ್ಲಿ ಯಾವ ಬಡ್ಸು ಕೆಲಸ ಮಾಡಬೇಕೋ ಅವೆಲ್ಲವೂ ಕೂಡ ಕೆಲಸ ಮಾಡಲಿಕ್ಕೆ ನಿಂತ್ಕೊಂತವೆ ಅವೆಲ್ಲವೂ ಕೂಡ ರಸವನ್ನು ಸುರಿಸೋದಕ್ಕೆ ನಿಂತ್ಕೊಳ್ತವೆ ಈಗ ನೋಡಿರಿ ನಾವು ಉಪ್ಪಿನಕಾಯಿ ನೋಡಿದಾಗ ಏನಾಗುತ್ತೆ ಉಪ್ಪಿನಕಾಯಿ ನೋಡಿದ ತಕ್ಷಣ ನಮ್ಮ ಬಾಯಿನಲ್ಲಿ ಜೊಲ್ಲು ಬರ್ತದೆ ಸಿಹಿಯನ್ನು ನೋಡಿದಾಗ ನಮ್ಮ ಬಾಯಿನಲ್ಲಿ ಜೊಲ್ಲು ಬರ್ತದೆ ಹಾಗೆ ಏನೇನು ಆಹಾರ ಪದಾರ್ಥಗಳನ್ನು ನಾವು ತಟ್ಟೆನಲ್ಲಿ ಇಟ್ಕೊಂಡಿರ್ತೀವೋ ಅವನ್ನೆಲ್ಲ ಗಮನಿಸಿದಾಗ ನಮಗೆ ಆಟೋಮೆಟಿಕ್ಕಾಗಿ ಒಂದು ಸಿಗ್ನಲ್ ಒಳಗಡೆ ಹೋಗುತ್ತೆ ಇಂತಿಂಥ ಆಹಾರ ಪದಾರ್ಥಗಳು ಒಳಗಡೆ ಬರ್ತಾ ಇದ್ದಾವೆ ಒಳಗಡೆ ಬರ್ತಾ ಇರೋದ್ರಿಂದ ಇಂತಿಂಥ ರಸಗಳು ಆ ಜೀರ್ಣ ಮಾಡಲಿಕ್ಕೆ ಉತ್ಪತ್ತಿ ಆಗಬೇಕು ಅನ್ನುವಂತಹ ಸಂದೇಶ ಒಳಗಡೆ ಹೋಗುತ್ತೆ ಒಳಗಡೆನೂ ಕೂಡ ಒಂದು ಫ್ಯಾಕ್ಟ್ರಿ ಇದ್ದಾಗೆ ನಾವೀಗ ನಾವು ಹೊರಗಡೆ ಥರ್ಮಲ್ ಫ್ಯಾಕ್ಟ್ರಿಗಳು ಅವೆಲ್ಲ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ರಾ ಮೆಟೀರಿಯಲ್ ಹಾಕ್ತೀವಿ ರಾ ಮೆಟೀರಿಯಲ್ ಹಾಕಿದ ತಕ್ಷಣ ಅದು ವಿದ್ಯುತ್ ಆಗಿ ಶಕ್ತಿಯಾಗಿ ವಿದ್ಯುತ್ ಶಕ್ತಿಯಾಗಿ ಈಚೆ ಬರ್ತದಲ್ಲ ಹಾಗೆ ನಾವು ರಾ ಮೆಟೀರಿಯಲ್ನ ಒಳಗಡೆ ತುಂಬಿಸುವಾಗ ಏನೇನು ರಾ ಮೆಟೀರಿಯಲ್ಸು ನಾವು ಒಳಗಡೆ ಕಳಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕಣ್ಣು ಮುಖಾಂತರ ನಾವು ರಿಜಿಸ್ಟರ್ ಮಾಡಬೇಕು ಕಣ್ಣು ರಿಜಿಸ್ಟರ್ ಮಾಡಿದ ಮೇಲೆ ಈ ಬಾಯಿ ನಾಲಿಗೆ ಅಂತಕ್ಕಂಥ ಗೇಟು ಆ ಗೇಟಲ್ಲಿರ್ತಕ್ಕಂಥ ವಾಚ್ಮೆನ್ಗಳಿದ್ದಾರಲ್ಲ ಈ ನಾಲಿಗೆ ನಾಲಿಗೆಯಲ್ಲಿರ್ತಕ್ಕಂಥ ಬಡ್ಸು ಇವೆಲ್ಲವೂ ಕೂಡ ಸರಿಯಾಗಿ ಸಂದೇಶವನ್ನು ನಮ್ಮ ಜಠರಾಗೆ ಕಳಿಸ್ತದೆ ಆ ಜಠರನ್ನು ಕೂಡ ಹೌದು ನಾವು ಸಿದ್ಧವಾಗಿದ್ದೀವಿ ನೀವು ಆಹಾರ ಪದಾರ್ಥಗಳನ್ನು ನೀವು ಕಳಿಸ್ರಿ ಅಂತಂದಾಗ ಬಾಯಿನಲ್ಲಿರ್ತಕ್ಕಂಥ ಆ ಡೈಲ್ಯೂಟ್ ಮಾಡ್ತಕ್ಕಂಥ ಯಾವ್ಯಾವ ಆಹಾರಕ್ಕೆ ಯಾವ್ಯಾವ ಜೊಲ್ಲು ನಮ್ಮ ಬಾಯಿಯಿಂದ ರಿಲೀಸ್ ಆಗಬೇಕು ಅಂತ ಹೇಳಿಬಿಟ್ಟು ಆ ಒಂದು ಆ ಜೊಲ್ಲು ರಿಲೀಸ್ ಆಗುತ್ತೆ ಚೆನ್ನಾಗಿ ನಮಗೆ ಹಗದು ನಾವು ತಿಂತಾ ಇರೋದರಿಂದ ನಮಗೆ ಅದರಿಂದ ಒಂದು ತೃಪ್ತಿ ಸಿಗುತ್ತೆ ನಾವು ಕೆಲವು ಸಲ ಉಪ್ಪು ಖಾರನೇ ಇರೋದಿಲ್ಲ ಊಟ ಮಾಡಿಬಿಟ್ಟಿರ್ತೀವಿ ಮನೆಯವರು ಕೇಳ್ತಾರೆ ಆಮೇಲೆ ಅವರು ಊಟ ಮಾಡಿರ್ತಾರಲ್ಲ ಅವ್ರು ಊಟ ಮಾಡಿದಾಗ ಅನಿಸುತ್ತೆ ಅಯ್ಯೋ ಉಪ್ಪೇ ಇಲ್ಲ ಇಷ್ಟು ಸಪ್ಪೆ ಆಗಿದೆ ನಮ್ಮ ಯಜಮಾನರು ಊಟ ಮಾಡಿಬಿಟ್ರಲ್ಲ ಏನು ಕೇಳಲೇ ಇಲ್ವಲ್ಲ ಇಷ್ಟೊಂದು ಸಪ್ಪೆ ಇದೆ ಅಂತ ಅಂದಾಗ ಇವತ್ತು ನೀವು ಊಟ ಮಾಡಿದ್ರಲ್ಲ ಸ್ವಲ್ಪ ಉಪ್ಪು ಕಡಿಮೆ ಇತ್ತಲ್ವಾ ಅಂತಂದರೆ ಅದು ಏನೋಪ್ಪ ಅದು ಏನೋ ಬಂದೆ ಏನೋ ಮೈಂಡಲ್ಲಿತ್ತು ಅದು ಗಮನಿಸಲಿಲ್ಲ ಹಾಗೆ ತೊಗೊಂಬಿಟ್ಟೆ ಅಂತಾರೆ ಇನ್ನೊಂದು ಸಲ ಅದಕ್ಕೆ ಉಪ್ಪು ಖಾರ ಏನೂ ಇರೋದಿಲ್ಲ ಊಟ ಮಾಡಿಬಿಟ್ಟಿರ್ತೀವಿ ಬೇರೆ ಟೈಮಲ್ಲಿ ಗಲಾಟೆ ಮಾಡಿರ್ತೀವಿ ಅದ್ರ ಕಡೆ ಗಮನ ಇದ್ದಾಗ ಏನು ಉಪ್ಪು ಕಡಿಮೆ ಇದೆ ಅಂತಲ್ಲ ಉಪ್ಪು ಜಾಸ್ತಿ ಆಯ್ತು ಅಂತಲ್ಲ ಖಾರ ಜಾಸ್ತಿ ಆಯ್ತು ಅಂತ ಖಾರ ಕಡಿಮೆ ಇದೆ ಅಂತಲ್ಲ ಅಥವಾ ಟೇಸ್ಟ್ ಇಲ್ಲ ಅಂತಲ್ಲ ಏನೋ ಒಂದು ಕೂಗಾಡಿರ್ತೀವಿ ಯಾವತ್ತು ಆ ಊಟದ ಕಡೆ ಸಂಪೂರ್ಣವಾಗಿ ನಮ್ಮ ಕಾನ್ಸಂಟ್ರೇಷನ್ ಕೊಟ್ಟಾಗ ಅಂದರೆ ನಮ್ಮ ಮನಸ್ಸನ್ನು ಅಲ್ಲಿ ಕೊಟ್ಟಾಗ ಇಲ್ಲಿ ಏನಾಗುತ್ತೆ ಅಂದರೆ ಮನಸ್ಸು ಒಂದು ಕಡೆ ನಾವೊಂದು ಕಡೆ ನಾವೇ ಮನಸ್ಸೇ ಮನಸ್ಸು ಎಲ್ಲಿ ಇರೋದಿಲ್ಲ ಆ ಕೆಲಸ ಸರಿಯಾಗಿ ಆಗೋದಿಲ್ಲ ಬರೀ ಊಟಕ್ಕಷ್ಟೇ ಅನ್ವಯಿಸೋದು ಅಂತಲ್ಲ ಯಾವುದೇ ಕೆಲಸಕ್ಕೆ ಅದಕ್ಕೆ ಮನಸ್ಸಿಟ್ಟು ಮಾಡು ಮನಸ್ಸಿಟ್ಟು ಮಾಡು ಮನಸ್ಸಿಟ್ಟು ಮಾಡು ಅಂತಕ್ಕಂಥದ್ದು ಮನಸ್ಸು ಅಲ್ಲಿ ಇಲ್ಲ ಅಂತಂದರೆ ಕೆಲಸ ಕೆಟ್ಟಿದೆ ಅಂತಲೇ ಕೆಲಸ ಅದು ಕೆಟ್ಟಿದೆ ಕೆಲಸ ನೋಡಿರಿ ಮನಸ್ಸು ಅದನ್ನು ನೋಡಬೇಕು ಊಟವನ್ನು ನೋಡ್ತದೆ ಊಟವನ್ನು ನೋಡಿದ ಮೇಲೆ ಅಲ್ಲಿ ನಮಗೆ ಒಂದು ಭಾವನೆ ಅನ್ನೋದು ಇಂದಿರುತ್ತೆ ಆ ಭಾವನೆಗಳಿಗೆ ಮೆಸೇಜನ್ನು ಪಾಸ್ ಮಾಡುತ್ತದೆ ಆ ಭಾವನೆಗಳೇನು ಮಾಡ್ತದೆ ಬುದ್ಧಿಗೆ ಹೇಳ್ತದೆ ಹೌದೌದು ಇವೆಲ್ಲ ಚೆನ್ನಾಗಿದೆ 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 ಇದು ಆರೋಗ್ಯಕರವಾದ್ದು
ಇದು ನಮಗೆ ಬೇಕಾಗಿತ್ತು ಬೇಕಾಗಿತ್ತು ಅಂತ ಬುದ್ಧಿ ಹೇಳ್ತದೆ. ಆ ಬುದ್ಧಿ ಎಲ್ಲರಿಗೂ ಹೇಳ್ತದೆ, ನೀವೆಲ್ಲ ರೆಡಿಯಾಗ್ರಪ್ಪ, ಒಳ್ಳೊಳ್ಳೆ ಆಹಾರ ಪದಾರ್ಥಗಳು ಬರ್ತಾ ಇದೆ, ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇದರಿಂದ ಶಕ್ತಿಯನ್ನು ಉತ್ಪಾದನೆ ಮಾಡಿ ಈ ಶರೀರಕ್ಕೆ ಕೊಟ್ಟರೆ ಈ ಶರೀರ ಕೆಲಸವನ್ನು ಮಾಡ್ತದೆ ಎಂಬುದಾಗಿ ಅದು ಆಜ್ಞೆ ಕೊಟ್ಟಾಗುತ್ತೆ. ಆವಾಗ ಇಡೀ ಶರೀರದಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು ಎಲ್ಲ ಕಾರ್ಮಿಕರು ಎಲ್ಲ ನಿಂತ್ಕೊಂಡು ಸರಿಯಾಗಿ ಆ ಪಚನವನ್ನು ಪಚನಕ್ರಿಯೆಯನ್ನು ನಡೆದೋಗುತ್ತೆ. ನಡೆದೋದಾಗ ಆ ಮನುಷ್ಯನಿಗೆ ಶಕ್ತಿ ಉಂಟಾಗುತ್ತೆ. ಅಲ್ಲಿ ಇಲ್ಲ ಅಂತಂದರೆ ಸರಿಯಾಗಿ ಒಳಗಡೆ ಜೀರ್ಣ ಆಗಲಿಲ್ಲ, ಅವ್ರಿಗೆ ಸರಿಯಾಗಿ ಸಿಗ್ನಲ್ಗಳು ಹೋಗಲಿಲ್ಲ, ಸರಿಯಾಗಿ ಸಿಗ್ನಲ್ ಕೊಡಲಿಲ್ಲ ಅಂತಂತಂದರೆ ಆ ಕಾರ್ಮಿಕರು ಕೆಲಸ ಮಾಡೋದಿಲ್ಲ ಅಲ್ಲಿ. ಆವಾಗ ಅಜೀರ್ಣ, ಅಲಸ್ಯ, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ನೋವು ಇವೆಲ್ಲ ಶುರುವಾಗುತ್ತೆ. ಅದರಿಂದ ಪ್ರಸಾದ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಬುದ್ಧಿಯ ಮೇಲೆ, ನಮ್ಮ ಶರೀರದ ಮೇಲೆ ಎಲ್ಲದರ ಮೇಲೂ ಪ್ರಭಾವ ಬೀರೋದ್ರಿಂದ ಬಹಳ ಬಹಳ ಹುಷಾರಾಗಿ ನಾವು ಪ್ರಸಾದ ಸೇವನೆ ಮಾಡಬೇಕು. ಪ್ರಸಾದ ಸೇವನೆ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾದಂಥ ಜಾಗನೇ ಬೇಕಾಗುತ್ತೆ. ಆ ಜಾಗ ಅತ್ಯಂತ ಶುದ್ಧವಾಗಿರಬೇಕಾಗುತ್ತೆ. ನಂತರ ಅಲ್ಲಿ ಪ್ರಸಾದೀಕರಿಸಿಕೊಳ್ಳುವಂತಹ ಮನೋಭಾವ ನಮಗೆ ಬರಬೇಕಾಗುತ್ತೆ. ಸಾಧ್ಯವಾದಷ್ಟು ಕೆಳಗಡೆ ಕೂತ್ಕೊಂಡು ಪ್ರಸಾದ ಸೇವನೆ ಮಾಡಿದ್ರೆ ಬಹಳ ಒಳ್ಳೆಯದು. ಏಕೆಂದರೆ ಅಲ್ಲಿ ಇಲ್ಲಿ ನೋಡಲಿಕ್ಕೆ ನಮಗೆ ಅವಕಾಶ ಇರುವುದಿಲ್ಲ. ನಾವು ಆ ನಮ್ಮ ತಾಟನ್ನೇ ನೋಡಿಕೊಂಡು ನಾವು ತಲೆ ಬಗ್ಗಿಸ್ಕೊಂಡು ಅಷ್ಟೇ ನಮ್ಮನ್ನು ಕೇಂದ್ರ ಸ್ಥಾನ ಮಾಡಿಕೊಂಡು ನಾವು ಕೊನೆಯವರೆಗೂ ಚಪ್ಪರಿಸಿ 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 ನೋಡಿಕೊಂಡು 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 ಊಟ ಮಾಡ್ತಾ ಮಾಡ್ತಾ ಹೆಚ್ಚೆಚ್ಚು ಜೊಲ್ಲು ರಸ ಜೊಲ್ಲು ರಸ ಜೊಲ್ಲು ರಸ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ. ಒಂದೊಂದು ತುತ್ತು ಅನ್ನವು ಕೂಡ ಆ ಜೊಲ್ಲು ರಸದಲ್ಲಿ ಬೆರೆತು ಒಳಗಡೆ ಹೋಗ್ತಾ ಇದ್ದರೆ ನಮಗೆ ಒಳಗಡೆಗೆ ಸಿಗ್ನಲ್ಸು ಕರೆಕ್ಟಾಗಿ ಹೋಗುತ್ತೆ. ಅದಕ್ಕೆ ತಕ್ಕಾದಂತಹ ನಮಗೆ ಆ ರಸಗಳು ಉತ್ಪತ್ತಿ ಆಗೋದ್ರಿಂದ ನಮಗೆ ಎಲ್ಲವೂ ಕೂಡ ಊಟ ಮಾಡಿದ್ದಂಥವು ಎಲ್ಲವೂ ಕೂಡ ನಮಗೆ ತೃಪ್ತಿ ತಂದುಕೊಡ್ತದೆ. ನಮ್ಮ ಹಳ್ಳಿಗರು ಕೂಡ ಹೇಳ್ತಾರೆ, ಇವನಪ್ಪ ಊಟ ಮಾಡೋದು ಏನು, ಊಟ ಮಾಡೋದೋ ಏನೋ, ಉಂಡ್ರೆ ಉಪ್ಸ ಅಸ್ತ್ರೆ ಸಂಕಟ ಅಂತ ಹೇಳ್ತಾರೆ. ಉಂಡ್ರೆ ಉಪ್ಸ ಅಸ್ತ್ರೆ ಸಂಕಟ, ಏನು ಊಟ ಮಾಡೋದೋ ಏನೋ, ಅದನ್ನು ತಿನ್ನಬೇಡ ಅಂತಾರೆ, ಇದನ್ನು ತಿನ್ನಬೇಡ ಅಂತಾರೆ, ಇದು ಸರಿ ಇಲ್ಲ ಅಂತಾರೆ, ಅದು ಸರಿ ಇಲ್ಲ ಅಂತಾರೆ. ಡಾಕ್ಟರ್ ಹತ್ರ ಹೋದರೆ ಇವೆಲ್ಲವೂ ಬರೋದು ನಾವು ತೆಗೆದುಕೊಳ್ಳುವಂತಹ ಊಟವನ್ನು ಪ್ರಸಾದೀಕರಿಸದೆ ಪ್ರಸಾದ ಭಾವನೆಯಿಂದ ತೆಗೆದುಕೊಳ್ಳದೇ ಇದ್ದುದರಿಂದ ಇವೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗಿಬಿಡ್ತದೆ. ಈ ಎಲ್ಲ ಕಾಯಿಲೆಗಳು ನಮ್ಮ ಹತ್ರ ಬರಬಾರ್ದು ಅಂತಂದರೆ ಪ್ರಸಾದೀಕರಿಸಿ ಪ್ರಸಾದವನ್ನು ಅದೊಂದು ದ್ರವ್ಯ ಅಂತ ತಿಳ್ಕೊಳ್ಬಾರ್ದು, ಅದೊಂದು ಪದಾರ್ಥ ಅಂತ ತಿಳ್ಕೊಳ್ಬಾರ್ದು. ನಾವು ಆ ಶಿವಕೊಟ್ಟ ಚೈತನ್ಯ ಸ್ವರೂಪವಾದಂತಹ ಪ್ರಸಾದ ಅಂತ ನಾವು ತಿಳ್ಕೊಂಡು ನಾವು ಸೇವನೆ ಮಾಡಿದಾಗ ಅದು ನಿಜವಾಗ್ಲೂ ಕೂಡ ಶಿವಪ್ರಸಾದವಾಗಿ, ಲಿಂಗಪ್ರಸಾದವಾಗಿ, ಜಂಗಮ ಪ್ರಸಾದವಾಗಿ ಪರಿವರ್ತನೆ ಆಗಿ ನಮಗೆ ಸಂತೋಷವನ್ನು, ತೃಪ್ತಿಯನ್ನು, ಶಕ್ತಿಯನ್ನು ತಂದುಕೊಡ್ತೇವೆ. ನಾವು ಎಲ್ಲೆಲ್ಲೋ ಕುಟುಂಬಾತ್ ಮೇಲೆ ನಿಂತ್ಕೊಂಡು ಯಾರ್ಯಾರು ಮಾಡಿದ್ದೋ ರಾಸಾಯನಿಕ ಪದಾರ್ಥಗಳಿಂದ ಮಾಡಿ ಆ ಕೆಮಿಕಲ್ ಟೇಸ್ಟನ್ನು ಕೊಟ್ಟಿರ್ತಾರೆ, ಅಂಥವನ್ನೆಲ್ಲ ಹೋಗಿ ನಿಂತ್ಕೊಂಡು ದುಡ್ಡು ಕೊಟ್ಟು ನಾವು ಸೇವನೆ ಮಾಡ್ತೀವಿ. ಕೆಲವು ಹೋಟ್ಲ್ಗಳಲ್ಲಿ ಅಲ್ಲಿ ಇಲ್ಲಿ ಆ ಕಾರ್ಮಿಕರು ಅವ್ರ ಮನೆಗಳಲ್ಲಿ ಎಷ್ಟೋ ಕಷ್ಟ ನಷ್ಟಗಳಿರ್ತದೆ, ಅದನ್ನೆಲ್ಲ ಮೈಂಡಿಗೆ ತುಂಬಿಕೊಂಡಿರ್ತಾರೆ. ಜೊತೆಗೆ ಅವರಿಗೆ ಎಷ್ಟೋ ಕಾಯಿಲೆಗಳಿರ್ತದೆ, ಅದನ್ನೆಲ್ಲ ಅವರು ಮೈನಲ್ಲಿ ತುಂಬಿಕೊಂಡಿರ್ತಾರೆ. ಅಂಥವರು ಎಲ್ಲರೂ ಕೂಡ ಏನೋ ಒಂದು ಕೂಲಿಗೆ ಬಂದು ಪ್ರಸಾದವನ್ನು ತಯಾರು ಮಾಡಿರ್ತಾರೆ. ಅದು ಅದರಲ್ಲಿ ಪ್ರಸಾದ ಭಾವನೆ ಇರುವುದಿಲ್ಲ, ಅದರಲ್ಲಿ ಅವರ ವಿರಸಗಳೇ ಇರ್ತವೆ, ಅವರ ನೋವು ನಲಿಗಳೇ ಇರ್ತವೆ, ಅವರ ರೋಗ ರುಜಿನಾದಿಗಳೇ ಇರ್ತವೆ. ಅಂಥ ಪ್ರಸಾದವನ್ನು ನಾವು ಊಟ ಮಾಡಿದಾಗ ನಮಗೆ ನೆಗೆಟಿವ್ ಎನರ್ಜಿ, ನಮಗೆ ನೆಗೆಟಿವ್ ಎನರ್ಜಿ ಬರ್ತದೆ. ಅದರಿಂದ ನೀವು ಎಲ್ಲಿ ಹೋಗಿ ಏನು ಕೆಲಸ ಮಾಡ್ತಿರೋ ಮಾಡಿರಿ, ಯಾರನ್ನ ಪ್ರೀತಿಸ್ತಿರೋ, ಯಾರು ಸೇವೆ ಮಾಡ್ತಿರೋ, ಯಾರಿಗೆ ಸಹಾಯ ಮಾಡ್ತಿರೋ, ಅದು ಎಲ್ಲ ಮಾಡಿರಿ. ಆದರೆ ಪ್ರಸಾದದ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಿ. ಏಕೆಂತಂದರೆ ನಿಮ್ಮ ಮನಸ್ಸು ಅವಲಂಬಿತವಾಗಿರ್ತಕ್ಕಂಥದ್ದು ನಾವು ಮಾಡುವಂತಹ ಪ್ರಸಾದದ ಮೇಲೆ. ನೆಗೆಟಿವ್ ಎನರ್ಜಿ ದಿನೇ 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 ನಮಗೆ ಚಾರ್ಜ್ ಆಗ್ತಾ ಇದ್ದರೆ ನಮಗೆ ಅದು ತೊಂದರೆ ಮಾಡ್ತದೆ. ಅದರಿಂದ
ನೀವು ಯಾರಿಗೆ ಬೇಕಾದ್ರೂ ಪ್ರೀತಿ ಮಾಡಿರಿ, ಯಾರಿಗೆ ಬೇಕಾದರೂ ಸಹಾಯ ಮಾಡಿರಿ, ಇಡೀ ನಿಮ್ಮ ಆಸ್ತಿಯನ್ನೇ ಬೇಕರೆ ಸಮಾಜಕ್ಕೆ ಮುಡುಪಾಗಿ ಇಟ್ಬಿಟ್ಟು ಎಲ್ಲರಿಗೂ ಕೊಡಿರಿ. ಆದರೆ ಪ್ರಸಾದದ ವ್ಯವಸ್ಥೆಯಲ್ಲಿ ಮಾತ್ರ ನಿಮ್ಮದೇ ಆದಂಥ ಒಂದು ಸಿಸ್ಟಮ್ನ ನೀವು ಇಟ್ಕೊಳ್ಬೇಕು. ಅದರಿಂದ ನಮ್ಮ ಶರಣರು ಪ್ರಸಾದಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಪ್ರಸಾದಕರಿಸಿ ನೀವು ಊಟ ಮಾಡಬೇಕು, ಜೊತೆಗೆ ಪ್ರಸಾದ ಭಾವನೆ 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 ಆ ಪ್ರಸಾದ ಭಾವನೆಯಿಂದ ಊಟ ಮಾಡಬೇಕು. ಇನ್ನು ನೆಕ್ಸ್ಟು ನಾವು ಈ ಪ್ರಸಾದದ ಬಳಕೆ ಎಷ್ಟು ನಾವು ಪ್ರಸಾದವನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದೀವಿ, ದುರುಪಯೋಗ ಪಡಿಸ್ತೀವಿ. ಪರಮಾತ್ಮ ನಮಗೆ ಕೊಟ್ಟಂಥ ಸಮಯದಲ್ಲಿ ಅದನ್ನು ಸದ್ಬಳಕೆ ಮಾಡ್ದಲ್ಲೇ ಹೆಂಗೆ ಅದನ್ನು ದುರ್ಬಳಕೆ ಮಾಡಿ ಅದನ್ನು ಕೆಡಿಸ್ತಾ ಇದ್ದೀವಿ. ಆ ಊಟವನ್ನು ಕೆಡಿಸ್ತಾ ಇರೋದು, ಆಹಾರ ಪದಾರ್ಥಗಳನ್ನು ಕೆಡಿಸ್ತಾ ಇರೋದು, ನಮ್ಮ ಮನೆಗಳಲ್ಲಿ ಮಾಡ್ತಕ್ಕಂಥ ಯಾವುದೋ ಒಂದು ಮಂಗಳ ಕಾರ್ಯಗಳಲ್ಲಿ ನಮಗೆ ಮನೋಹಿಚ್ಛೆ ಅದನ್ನು ಬೇಯಿಸಿ, ಯಾರು ಹಸಿದ ಹೊಟ್ಟೆಗಳು ಸೇವನೆ ಮಾಡಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮ ಅಹಂಕಾರವನ್ನು ತೋರಿಸ್ಕೊಳ್ಳೋದಕ್ಕೋ ಅಥವಾ ನಮ್ಮ ಪ್ರಿಸ್ಟೇಜನ್ನು ತೋರಿಸ್ಕೊಳ್ಳೋದಕ್ಕೋ ಯಥೇಚ್ಛವಾಗಿ ತಂದು ಮಾರ್ಕೆಟಲ್ಲಿರೋದನ್ನೆಲ್ಲ ತಂದು ಬೇಯಿಸಿ ಅರ್ಧ ಜನಗಳಿಗೆ ಹಾಕಿ ಇನ್ನರ್ಧ ನಾವು ತೊಗೊಂಡೋಗಿ ಕಸದ ತೊಟ್ಟಿಗೆ ತುಂಬಿ ನಾವು ಮಾಡ್ತೀವಲ್ಲ, ಇದರ ಫಲಿತಾಂಶ ಏನಾಗುತ್ತೆ ಅಂತಂದರೆ ಈ ಪ್ರಸಾದದ ಅಗತ್ಯವನ್ನು ನಮಗೆ ತಿಳಿಸ್ಲಿಕ್ಕೋಸ್ಕರ ಪರಮಾತ್ಮ ಒಂದೊಂದು ಜನ್ಮದಲ್ಲಿ ನಮಗೆ ಆಹಾರ ಸಿಗದಂತೆ ಮಾಡ್ತಾನೆ, ನಮ್ಮನ್ನು ಭಿಕ್ಷೆ ಮಾಡುವ ಹಾಗೆ ಮಾಡ್ತಾನೆ. ಯಾಕೆಂದರೆ ಯಾವ ಜನ್ಮದಲ್ಲಿ ನಾವು ಯಾವುದನ್ನು ಕಡೆಗಾಣಿಸ್ತೀವೋ, ಯಾವುದಕ್ಕೆ ನಾವು ಮರ್ಯಾದೆ ಕೊಡೋದಿಲ್ವೋ ಅದರ ಅವಶ್ಯಕತೆಯನ್ನು ನೆಕ್ಸ್ಟ್ ಜನ್ಮದಲ್ಲಿ ಪರಮಾತ್ಮ ತೋರಿಸ್ತಾನೆ. ಆದ್ದರಿಂದ ನಾವು ಇವತ್ತು ಏನು ಬೀಜ ಹಾಕ್ತೀವೋ ಅದರ ಫಲವನ್ನು ನಾಳೆ ಊಟ ಮಾಡಬೇಕಾಗುತ್ತೆ. ಇವತ್ತು ನಾವು ಏನು ಒಳ್ಳೇದು ಮಾಡ್ತೀವೋ ಅದರ ಒಳ್ಳೆಯದನ್ನು ನಾಳೆ ನಾವು ಊಟ ಮಾಡಬೇಕಾಗುತ್ತೆ. ಅದರಿಂದ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಾವು ಉಸಿರಾಗಿರಬೇಕು, ಹುಷಾರಾಗಿರಬೇಕು. ಯಾಕೆಂದರೆ ಪ್ರತಿಯೊಂದೂ ಕೂಡ ಪರಮಾತ್ಮ ಗಮನಿಸ್ತಾ ಇದ್ದಾನೆ ಅನ್ನೋ ಭಯ ನಮಗಿರಬೇಕು ಅಂತ ಹೇಳ್ತಾ ಈ ಒಂದು ದಿನ ನಾವು ಪ್ರಸಾದದ ಬಗ್ಗೆ ಇನ್ನಷ್ಟು ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.